ಈಗ ನಾವು ಶಿರಾ ಡಿಪೋದಲ್ಲಿ ಇದ್ದೀವಿ. ಬೆಳಗ್ಗೆಯಿಂದ ನೂರು ಜನ ವರ್ಕರ್ಸ್ ಕೆಲಸ ಮಾಡ್ತಿದ್ದೀವಿ, ಅದಕ್ಕೆ ಅನುಮತಿ ಕೊಡ್ತಾ ಇಲ್ಲ ಡಿಪೋ ಮ್ಯಾನೇಜರ್ ಅಂತ ಹೇಳ್ಬಿಟ್ಟು ಇಲ್ಲಿ ನೌಕರರು ದೂರ. ಅದಕ್ಕೆ ಡಿಪೋ ಮ್ಯಾನೇಜರ್ ಬಗ್ಗೆ ಮಾತಾಡ್ಸೋಣ ಅಂತ ಬಂದಿದ್ದೀವಿ. ಸರ್ ನಮಸ್ತೆ ಸರ್. ಸರ್ ನಮಸ್ತೆ. ಸರ್ ಅದೇ ಬೆಳಗ್ಗೆಯಿಂದ ಈ ಕೆಲಸ ಮಾಡೋಕ್ಕೆ ಅನುಮತಿ ನೀಡ್ತಾ ಇಲ್ಲ ಅಂತ ಒಂದು 70 ರಿಂದ 80 ನೌಕರರು ಇಲ್ಲೇ ಕಾಯ್ತಾ ಇದ್ದಾರೆ, ಅವ್ರು ದೂರ್ತಾ ಇದ್ದಾರೆ, ಏನು ರೀಸನ್, ಏನು ಕಾರಣ? ಈಗ ಫಸ್ಟು ಮುಷ್ಕರದ ಸಮಯದಲ್ಲಿ ಏನು ಗೈರಾಜಿರಲಿಲ್ಲ, ಗೈರಾಜರ್ದು ಆದವ್ರದ್ದೆಲ್ಲರದು ವರದಿ ಹೋಗಿದೆ ಡಿವಿಷನ್ ಆಫೀಸ್ಗೆ. ಅವರು ಗೈರಾಜರ್ ವರದಿ ಹೋದ್ಮೇಲೆ ಅಲ್ಲಿಂದ ಅನುಮತಿ ಪಡ್ಕೊಂಡು ಬರಬೇಕಾಗುತ್ತೆ, ಈಗ ಹೋಗಿ ಬರಬೇಕು. ಈಗ ಏನು ಮಾಡ್ತಾ ಇದ್ದೀವಿ, ಇನ್ನು ಮುಷ್ಕರದ ಸಮಯದಲ್ಲಿ ಯಾರು ಡ್ಯೂಟಿ ಮಾಡಿರಲ್ಲ ಅವ್ರು ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇದ್ದೀವಿ. ಅವ್ರು ಹಾಗೆ ಮಾಡ್ತಾ ಇದ್ದಾರೆ, ಆಗಲೇ ಕಂಟಿನ್ಯೂ ಡ್ಯೂಟಿಗೆ ಹೋಗ್ತಾ ಇದ್ದಾರೆ. ಬೇರೆ ಕೆಲವೊಂದು ದಿವಸ ಇಲ್ಲಿ ಮಾಡೋದು ಬರೋಕ್ಕಾಗ್ತಾ ಇದ್ದಾರೆ, ಬೇರೆ ಘಟಕಗಳಲ್ಲಿ ಮಾಡಿದ್ದಾರೆ, ಅಲ್ಲಿ ಹೋಗಿ ಡ್ಯೂಟಿ ಮಾಡ್ಕೊಂಡು ಜತೋರೆಕರೆ ವೃತ್ತಿಪುರ ಆಗಿರ್ಬೋದು, ಮಧುಗಿರಿ ಅಲ್ಲಿಗೆ. ಈಗ ಮುಷ್ಕರ ಸಮಯದಲ್ಲಿ 15 ದಿನ ಏನು ನಿಷ್ಠಾವಂತರವಾಗಿ ಬಂದು ಡ್ಯೂಟಿ ಮಾಡಿದಾರಲ್ಲ ಅವ್ರು ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇದ್ದೀವಿ. ಈಗ ಮಾಡಿದೆ ಇವರು 7ನೇ ತಾರೀಕಿಂದ ಇಲ್ಲಿವರೆಗೆ ಯಾರು ಮಾಡಿಲ್ಲಲ್ಲ, ಅವ್ರಿಗೆಲ್ಲರದು ಗೈರಾಜರ ವರದಿ ವಿಭಾಗೀಯ ಕಚೇರಿಗೆ ಹೋಗಿದೆ, ಅಲ್ಲಿಂದ ವಿಭಾಗ ನಿಯಂತ್ರಣ ಅಂದ್ಕೊಂಡು ಅನುಮತಿ ಪಡ್ಕೊಂಡು ಬಂದು ಡ್ಯೂಟಿಗೆ ಹಾಜರಾಗ್ಬೋದು. ಕೊಡಲು ಅಲ್ಲಿ ಪರ್ಮಿಷನ್ಗೆ ಹೋಗ್ಬೇಕಾದ್ರೆ ಮಾಡ್ಕೊಂಡು ಹೋಗ್ಬೇಕು. ಕೋವಿಡ್ ಜಾಸ್ತಿ ಆಗ್ತಾ ಇರೋದ್ರಿಂದ ಅದೇ ಈಗ ಬೇರೆ ಡಿಪೋಗಳಲ್ಲಿ ಡ್ಯೂಟಿ ಮಾಡಿದಾರೆ ಅವ್ರು ಈಗಾಗಲೇ ಒಂದೊಂದು ದಿನ ಎರಡೆರಡು ದಿನ. ಅದು ಅಲ್ಲದೆ ಈಗ ಈಗ ಇಲ್ಲಿದ್ದವ್ರಿಗೇನು ಬೆಳಗ್ಗೆ ಬಂದ ತಕ್ಷಣ ರೂಟ್ಗಳು ಹೇಳಿದ್ದೀವಿ, ಓಕೆ ನಾವು ಅದು ಹೋಗಲ್ಲ ಇದು ಹೋಗಲ್ಲ ಅಂತ ವೇಟ್ ಮಾಡಿದ್ರು, ಎಲ್ಲ ರೂಟ್ಗಳು ಹೋಗಿದಾವೆ. ಈಗ ಈಗ ನಿಮ್ಗೆ ಗೊತ್ತಿರೋ ಕರ್ಫ್ಯೂ ಇದೆ, ಜನ ಓಡಾಟ ಇಲ್ಲ, ಸುಮ್ಮನೆ ಕಾಲಿಗಡಿ ಓಡಿಸೋದಕ್ಕಾಗಲ್ಲ. ಜನ ಡಿಮ್ಯಾಂಡ್ ಏನಿದೆ ಅಷ್ಟು ಪ್ರಕಾರ ಕಳಿಸಿದ್ದೀವಿ, ಡಿಮ್ಯಾಂಡ್ ಜಾಸ್ತಿ ನೋಡ್ಕೊಂಡು ಮಾಡ್ಬೋದಷ್ಟೇ. ಈಗ ಇವ್ರಿಗೂ ಡ್ಯೂಟಿ ಕೊಡ್ತೀವಿ, ಪರ್ಮಿಷನ್ ತೊಗೊಂಡ್ಬರ್ಬೋದು. ಅಲ್ಲ ಪರ್ಮಿಷನ್ ತೊಗೊಂಡ್ಬರ್ಬೋದು. ಯಾರು ಮುಷ್ಕರ ಟೈಮಲ್ಲಿ ಡ್ಯೂಟಿ ಮಾಡಿದ್ದಾರೆ, ನಮ್ಮ ಘಟಕದಾಗ ಆಗಿರ್ಬೋದು ಬೇರೆ ಘಟಕದಾಗ ಆಗಿರ್ಬೋದು, ಅದಕ್ಕೂ ಅವ್ರು ನಾವು ಪ್ರಿಫರೆನ್ಸ್ ಕೊಟ್ಟಿದ್ದೀವಿ. ಈಗ ಯಾರು ಮಾಡಬೇಕು ಅವ್ರು ಹೋಗಿ ಪರ್ಮಿಷನ್ ತೊಗೊಂಬರ್ಲಿ, ನಾವು ಡ್ಯೂಟಿ ಕೊಡ್ತೀವಿ, ಹೋಗಿ ಬರ್ಬೋದು. ಹ್ಞೂ, ಡಿ ಸಿ ಅವ್ರ ಪರ್ಮಿಷನ್ ತೊಗೊಂಬರ್ಬೋದು, ಹೋಗಿ ಬರ್ಬೋದು.